ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ನಿಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಟ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ 2018 ರ ವಿಧಾನಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಹಾಗೂ ಸಂಡೂರು ತಾಲೂಕು ಜನತೆ ಕ್ಷೇತ್ರದ ಜನತೆಯ ಸಮಾಜ ಸೇವಕರೆಂದೇ ಹೆಸರಾಂತ ಜನಪ್ರಿಯ ನಾಯಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಡಿ ರಾಘವೇಂದ್ರ ಅಲಿಯಾಸ್ ಮಂಜು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರ್ ಮೊದಲನೆಯದಾಗಿ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ತಿಳಿಸಿ ಸರ್ ನನ್ನೆಲ್ಲ ಸಂಡೂರು ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಹಾಗೂ ನನ್ನೆಲ್ಲ ಮುಖಂಡರಿಗೂ ಗುರು ಹಿರಿಯರಿಗೂ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ಇವತ್ತಿನ ಸಂದರ್ಶನದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕೀಯದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಅಂತ ಹೇಳಿ ತಾವು ಬಯಸ್ತೀರಿ ಸರ್ ನಾವು ರಾಜಕೀಯಕ್ಕೆ ಬಂದಿರೋದು ಜನರ ಒಂದು ಅಪೇಕ್ಷೆಯ ಮೇರೆಗೆ ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರವರ ಒಂದು ಆಶೀರ್ವಾದದಿಂದ ನಾವು 2018ನೇ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರಿಸಿದ್ದೀವಿ ತದಾದ ನಂತರ 2018ನೇ ವಿಧಾನಸಭಾ ಚುನಾವಣೆ ಆದ ನಂತರ ನಾವು ಪಕ್ಷದ ಒಂದು ಕಾರ್ಯಕರ್ತನಾಗಿ ಹಾಗೂ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅಳಿವು ಸೇವೆ ಸಲ್ಲಿಸುತ್ತಾ ನಾನು ಬಂದಿದ್ದೇನೆ 2018ನೇ ವಿಧಾನಸಭಾ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆ ಬೈ ಎಲೆಕ್ಷನ್ ಮತ್ತು ಲೋಕಸಭಾ ಚುನಾವಣೆ ಜನರಲ್ ಎಲೆಕ್ಷನ್ ಹಾಗೂ ಕುರ್ತಿನಿ ಪಟ್ಟಣ ಪಂಚಾಯಿತಿ ಸಂಡೂರು ಪುರಸಭೆ ಎಲೆಕ್ಷನ್ ಚುನಾವಣೆಗಳಲ್ಲಿ ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರವರ ಆಶೀರ್ವಾದದಿಂದ ನಾವು ನಿತ್ಯ ಸಂಘಟನೆಯಲ್ಲಿ ನಾವು ತೊಡಗಿದ್ದೇವೆ ಮತ್ತೊಮ್ಮೆ ಜನಗಳ ಮೇರೆಗೆ ತಮಗೆ ಮತ್ತೊಮ್ಮೆ ಈ ಪ್ರಶ್ನೆ ಕೇಳೋದಾದ್ರೆ ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಯಾರಂತ ಹೇಳೋದಿಕ್ಕೆ ಬಯಸ್ತೀರಾ ಮತ್ತು ಯಾಕೆ ರಾಜಕೀಯದಲ್ಲಿ ನಮಗೆ ಆದರ್ಶ ಗುಣ ಇರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರು ಅವರ ಆದರ್ಶ ಗುಣಗಳನ್ನು ನಾವು ಅಳವಡಿಸಿ ಇವತ್ತು ಮೂಲತಃ 40 ವರ್ಷಗಳ ಇವತ್ತು ರಾಜಕೀಯ ಚಿತ್ರಣ ಸಂಡೂರು ಇತಿಹಾಸದಲ್ಲಿ ನಮ್ಮ ಎಮ್ ಎ ಗೋರ್ಪಡೆ ಸಾಹೇಬರವರ ಇವತ್ತು ಹೆಸರು ಹೇಳಿದ್ರೆ ಸಾಕು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ರಾಜಕಾರಣ ಅಳಿಸಲಾರದಂಥ ಒಂದು ಹೆಸರಾಗಿ ಉಳಿದಿದೆ ಇವತ್ತು ಶಿಕ್ಷಣಕ್ಕಾಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು ಒಂದು ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಮಾಡಿರ್ತಕ್ಕಂಥ ಇತಿಹಾಸ ಅಂದರೆ ಇವತ್ತು ಎಮ್ ಎ ಗೋರ್ಪಡೆ ಸಾಹೇಬರವರ ಒಂದು ಅವಧಿ ಆ ಅವಧಿನ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಬರೀತಕ್ಕಂಥ ಕೆಲಸಗಳು ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದ್ದೇವೆ ಅವರ ಮಗನಾದ ಕಾರ್ತಿಕ್ ಗೋರ್ಪಡೆ ಸಾಹೇಬರವರ ತಂದೆಯವರ ಆದರ್ಶ ಗುಣಗಳನ್ನು ಅಳವಡಿಸಿ ಇವತ್ತು ಧರ್ಮದ ಒಂದು ದಾರಿಯಲ್ಲಿ ನಡೀತಾ ಬಂದಿರತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರು ಅವರ ಒಂದು ಆಶೀರ್ವಾದದ ಮೇರೆಗೆ ನಾವು ಇವತ್ತು ರಾಜಕೀಯದಲ್ಲಿ ಧುಮುಕಿದ್ದೀವಿ ತಾವೇ ಹೇಳಿರೋ ಹಾಗೆ ತಮ್ಮ ಸಂಡೂರು ಕ್ಷೇತ್ರದಲ್ಲಿ 40ರಿಂದ 45 ವರ್ಷದ ಅನುಭವವುಳ್ಳ ರಾಜಕಾರಣಿಯಾಗಿ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಇದೇ ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್ ಸರ್ ನಾವು 40 ವರ್ಷಗಳಿಂದ ನಾವು ರೈತಾಪಿ ಕುಟುಂಬ ನಾವು 40 ವರ್ಷಗಳ ನಮ್ಮ ಅಜ್ಜೆ ಆಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ನಾನಾಗಿರ್ಬೋದು ಮೂವರು ಇವತ್ತು ರಾಜಕೀಯದಲ್ಲಿ ಪುರಸಭೆ ಸದಸ್ಯರು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ರಾಜಕೀಯದಲ್ಲಿ ಅಳಿವು ಸೇವೆ ಸಲ್ಲಿಸುತ್ತಾ ಬಂದಿದ್ದೀವಿ ನಮಗೆ ಯಾರೇ ಒಂದು ನಮ್ಮ ಕ್ಷೇತ್ರದ ಜನರು ತಮ್ಮ ಒಂದು ಸಹಾಯಕ್ಕೆ ಬಂದಾಗ ನಮಗೆ ಕೈಲಾದಷ್ಟು ದೇವರು ನಮ್ಮ ಎಷ್ಟು ನಮಗೆ ಶಕ್ತಿ ಮೀರಿ ನಮಗೆ ಸಹಾಯ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದನೋ ಆ ಒಂದು ಅನುಕೂಲತೆ ಮಾಡಿ ನಾವು ಜೀವನ ಸಾಗಿಸ್ತಾ ಬಂದಿದ್ದೀವಿ ಇವತ್ತಿನ ಮಟ್ಟಕ್ಕೂ ಅದೇ ಅಭಿವೃದ್ಧಿ ವಿಚಾರವಾಗಿಯೇ ಮತ್ತೊಮ್ಮೆ ಕೇಳೋದಾದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಆ ಒಂದು ಪಾತ್ರದ ಬಗ್ಗೆ ತಮ್ಮ ಕಾಳಜಿ ಯಾವ ರೀತಿ ಇದೆ
ಸರ್ ಇವ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು 60 ವರ್ಷಗಳ ರಾಜಕೀಯ ಚಿತ್ರಣ ನಾವು ತಗದು ನೋಡಿದಾಗ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬಾರಿನೂ ಅಭ್ಯರ್ಥಿನೂ ಇವತ್ತು ಗೆದ್ದಿಲ್ಲ ಅದಕ್ಕೋಸ್ಕರನೇ ಇವತ್ತು ಇವತ್ತು ನಮ್ಮ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷದವರು ಇವತ್ತು ಆಡಳಿತ ನಡೆಸತಕ್ಕಂತ ಬಂದಿದ್ದಾರೆ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಬಹುದಿತ್ತು ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಬರೇ ರಸ್ತೆ ಚರಂಡಿ ಬರೇ ಕೆರೆ ಉಳಿತ ಕಾರ್ಯಕ್ರಮಗಳು ಮಾಡಿದ್ದಾರೆ ವಿನ ಇವತ್ತು ಬೇರೆ ಒಂದು ಅಭಿವೃದ್ಧಿ ಪರ ಆಗಿರಬಹುದು ಅವತ್ತು ಶಾಶ್ವತವಾಗಿ ಇರತಕ್ಕಂತ ಕಾಮಗಾರಿಗಳು ಇವತ್ತಿನ ಮಟ್ಟಕ್ಕೆ ಅವರು ಮಾಡಿಲ್ಲ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಆದಾಗ ಜನವ ಏನು ಜೂನ್ 26 ನೇ ತಾರೀಕಿಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ನಮ್ಮ ಕಾರ್ತಿಕ್ ಬೋರ್ಪಡೆ ಸಾಹೇಬರವರ ಕನಸು ಏನಾಗಿತ್ತು ಇವತ್ತು ನಾವು ಲೋಕಸಭೆ ಚುನಾವಣೆ ಆಗಿರಬಹುದು ನಮ್ಮ ಎಂಎಲ್ಎ ಚುನಾವಣೆಯಲ್ಲಿ ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ರಪ್ಪ ಇವತ್ತು 20 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಂಡೂರಿನಲ್ಲಿ ಆಡಳಿತ ನಡೆಯಿತು ಇವತ್ತು ಕೆರೆಗಳಿಗೆ ನೀರೇ ಇಲ್ಲಲ್ಲ ಇವತ್ತು ಸಂಡೂರಿನಲ್ಲಿ ನೀರಿನ ಅವ್ಯವಸ್ಥೆ ಕುಡಿಯಕ್ಕೆ ಸುತ್ತ ನೀರು ಇಲ್ಲದಂತ ಪರಿಸ್ಥಿತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದೆ ಇವತ್ತು ಆ ಒಂದು ವಾಸ್ತವಸ್ಥಿತಿಯನ್ನ ಮನಗಂಡು ಇವತ್ತು ಕಾರ್ತಿಕ್ ಗೋರ್ಪಡೆ ಸಾಹೇಬರು ಇವತ್ತು ಸಂಡೂರಿನಲ್ಲಿ 78 ಕೆರೆಗಳಿಗೆ ಎಲ್ಲಾ ಕೆರೆಗಳು ನೀರು ತುಂಬಿಸೋ ಒಂದು ಯೋಜನೆಗೆ ಡಿಪಿಆರ್ ಮಾಡಲು ಇವತ್ತು ಮಾನ್ಯ ಸನ್ಮಾನ್ಯ ಜಲಸಂಪನ್ಮೂಲ ಇಲಾಖೆ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಸಾಹೇಬರು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಆಲ್ರೆಡಿ 50 ಲಕ್ಷ ರೂಪಾಯಿ ಹಣ ನಮ್ಮ ಸಂಡೂರು ತಾಲೂಕಿಗೆ ಡಿಪಿಆರ್ ಮಾಡಲು ಹಣ ಬಿಡುಗಡೆ ಮಾಡಿದರೆ ಅದು ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರವರ ಪ್ರಯತ್ನದಿಂದ ಖಂಡಿತ ಅದೇ ವಿಚಾರವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನು ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ ಇದು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್ ಇಲ್ಲಿ ನಮ್ಮದೇ ಆದಂತ ಇವತ್ತು ಸಾಕಷ್ಟು ಅನುದಾನ ನಮ್ಮ ಬಳ್ಳಾರಿ ಜಿಲ್ಲೆಗೆ ವಿಶೇಷವಾಗಿ ಸಂಡೂರಿಗೆ ಸಾಕಷ್ಟು ಹಣ ಮೀಸಲಾಗಿದೆ ಓಕೆ ಇವತ್ತು ಹೇಳಬೇಕಂದ್ರೆ ಅವರ ಇಚ್ಛಾನುಸಾರವಾಗಿ 20 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ರಪ್ಪ ಅಂದ್ರೆ ಈ ಜಿಲ್ಲಾ ಖನಿಜ ನಿಧಿಯಿಂದ ಅವರಿಗೆ ಸ್ವಇಚ್ಛೆಯಿಂದ ಅವರಿಗೆ ಏನು ಬೇಕಪ್ಪ ಆ ರೀತಿ ಅನುಕೂಲ ಮಾಡಿಕೊಡ್ತಿದ್ರು ವಿನಾ ಜನಕ್ಕೆ ಏನು ಬೇಕು ಅನ್ನೋದು ಕೊಡ್ತಾ ಇಲ್ಲ ಇವತ್ತಿನ ಮಟ್ಟಕ್ಕೆ ಸ್ಕೂಲ್ ಕ್ಲೋಸ್ ಆದಾಗ ಸ್ಕಾಲರ್ಶಿಪ್ ಕುಳ್ ಕೊಡ್ತಾರೆ ಸ್ಕೂಲ್ ಕ್ಲೋಸ್ ಆಗ ಒಂದು ಅಂತದಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಕುಳ್ ಕೊಡ್ತಾರೆ ಲ್ಯಾಪ್ಟಾಪ್ ಕುಳ್ ಕೊಡ್ತಾರೆ ಇವತ್ತು ಜನರಲ್ಲಿ ಇವತ್ತು 40,000 ಇವತ್ತು 70,000 ಜನಸಂಖ್ಯೆ ಇರತಕ್ಕಂತ ಎಸ್ಸಿ ಎಸ್ಟಿ ಜನಸಂಖ್ಯೆ ಇರತಕ್ಕಂತ 1 ಲಕ್ಷದ ಮೇಲೆ ಪಾಪ್ಯುಲೇಷನ್ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದೆ ಇವತ್ತು ಅವರು ಆರ್ಥಿಕವಾಗಿ ಮ್ಯಾಲ್ ಬರ್ತಕ್ಕಂತ ಕೆಲಸ ಇವತ್ತಿನ ಮಟ್ಟಕ್ಕೂ ಆಗಿಲ್ಲ ನಮ್ಮದೇ ಆದಂತ ಇವತ್ತು ಹಣ ಇದೆ 100 ಕೋಟಿ ಇವತ್ತು ಕೊಳಿತಾ ಇದೆ ಕೆಎಂಬಿಎಸ್ಸಿ ಫಂಡ್ ಇದೆ 20,000 ಕೋಟಿ ಇವತ್ತು ಜಿಲ್ಲಾ ಖನಿಜ ನಿಧಿಗೆ ಎವ್ರಿ ತಿಂಗಳಲ್ಲಿ ಅದು ಯಾಡಕ್ಕೆ ಅಂತ ಹೋಗ್ತಾ ಇದೆ ಆ ಅನುದಾನದಲ್ಲಿ ಆರ್ಥಿಕವಾಗಿ ಮ್ಯಾಲ್ ಬರ್ತಕ್ಕಂತ ಕೆಲಸ ಇವತ್ತಿನ ಮಟ್ಟಕ್ಕೂ ಇವತ್ತು ಯಾರೂ ಮಾಡಿಲ್ಲ ಇವತ್ತು ನಮ್ಮ ಕಾರ್ತಿಕ್ ಗೋರ್ಪಡೆ ಸಾಹೇಬರು 70 ಕೆರೆಗಳಿಗೆ ನೀರು ತುಂಬಿಸೋ ಮುಖಾಂತರ ಆ ಜಿಲ್ಲಾ ಖನಿಜ ನಿಧಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಬರೇ ಸಿಸಿ ರಸ್ತೆ ಚರಂಡಿ ಕೆರೆ ಉಳಿತದ ಮಾತ್ರ ವಿಶೇಷವಾಗಿ ಹಣ ಬಳಕೆ ಮಾಡ್ತಾ ಇದ್ದಾರೆ ವಿನ ಜನರ ಅಭಿವೃದ್ಧಿ ಆಗೋದು ಆರ್ಥಿಕವಾಗಿ ಮ್ಯಾಲ್ ಬರ್ತಕ್ಕಂತ ಕೆಲಸ ಇವತ್ತಿನ ಮಟ್ಟಕ್ಕೂ ಆಗಿಲ್ಲ ಹಾಗಾದ್ರೆ ತಾವು ಕೂಡ ಸಂಡೂರು ಕ್ಷೇತ್ರದಲ್ಲಿ 45 ವರ್ಷದ ಅನುಭವ ಉಳ್ಳ ರಾಜಕಾರಣಿ ಆಗಿರೋದ್ರಿಂದ ನಿಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ರಾಜಕೀಯ ಯಾವ ರೀತಿ ನೀತಿಯನ್ನು ಹೊಂದಿದೆ ಸರ್ ನಾವಿವತ್ತು ರಾಜಕಾರಣದಲ್ಲಿ ಯಾವುದೇ ಒಂದು ದುಡ್ಡು ಮಾಡ್ಲಿಕ್ಕೆ ಆಗಿರಲಿ ಇವತ್ತು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗಿರಲಿ ನಾವು ಬಂದಿಲ್ಲ ಇವತ್ತು ಸಾಹೇಬರ ಉದ್ದೇಶ ಏನಿದೆ ಸಂಡೂರು ಶಾಂತಿ ರೀತಿಯಿಂದ ಜೀವನ ಮಾಡಬೇಕು ಜನ ನಮ್ಮ ಬಡ ಜನರೆಲ್ಲರೂ ಆರ್ಥಿಕವಾಗಿ ಮ್ಯಾಲ್ ಬರಬೇಕು ಸುಖವಾಗಿ ಜೀವನ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಇವತ್ತು ರೈತರಿಗೆ ಇವತ್ತು ಎಲ್ಲ ಕೆರೆಗಳು ನೀರು ತುಂಬಿಸೋ ಮುಖಾಂತರ ಎಲ್ಲ ರೈತರು ಸುಖವಾಗಿ ಇವತ್ತು ಜೀವನ ಮಾಡಲಿಕ್ಕೆ ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಇವತ್ತು ಜನಸಂಪನ್ಮೂಲ ಸಚಿವರಾದಂಥ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಆ ಒಂದು ಕಾರ್ತಿಕ್ ಗೋರ್ಪಡೆ ಸಾಹೇಬರ ಕನಸು ಇವತ್ತು ನನಸಾಗಿದೆ ಅತಿ ಶೀಘ್ರದಲ್ಲೇ ಇವತ್ತು ಭೂಮಿ ಪೂಜೆ ಸುತ್ತನೂ ನಾವು ಮಾಡ್ತೀವಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕಾರ್ತಿಕ್ ಗೋರ್ಪಡೆ ಸಾಹೇಬರ ಅವರ ನೇತೃತ್ವದಲ್ಲಿ ಹಾಗಾಗಿ ನಮ್ಮ ಉದ್ದೇಶ ಏನು ಜನರು ಮ್ಯಾಲ್ ಬಿಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಪಥದತ್ತ ಸಂಡೂರನ್ನ ಒಯ್ಯಬೇಕು ಅನ್ನೋದೇ ನಮ್ಮ ಉದ್ದೇಶ ವಿನ ಬೇರೆ ಉದ್ದೇಶ ಅಂತೂ ನಮ್ಮದೇನೂ ಇಲ್ಲ ಸರ್ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಈಗಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಮುಂದೆ ಬರ್ತಕ್ಕಂತಹ ಒಂದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಾಗಲಿ ಹಾಗೂ ಪಕ್ಷಕ್ಕಾಗಲಿ ಸಮಸ್ತ ನಾಡಿನ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ವಿಚಾರ ತಾವು ವ್ಯಕ್ತಪಡಿಸ್ತೀರಿ ಇಡೀ ವಿಶ್ವವೇ ಇವತ್ತು ಗಮನಿಸುತ್ತಿರತಕ್ಕಂತ ವಿಷಯ ಅಂದ್ರೆ ಇವತ್ತು ನರೇಂದ್ರ ಮೋದಿ ಜಿ ಅವರ ಕಾರ್ಯಕ್ರಮಗಳು ಇವತ್ತು ಕೊರೋನಾ ಬಂದಾಗಲಿಂದ ಇವತ್ತು ಮಹಾಮಾರಿ ಇವತ್ತು ದೇಶಕ್ಕೆ ಒಕ್ಕರಿಸಿದಾಗ ಕೈಗೊಂಡ ಕಾರ್ಯಕ್ರಮಗಳು ಯಾವ ರೀತಿ ಇವತ್ತು ನಿರ್ಮಾಣ ಮಾಡಿ ಇವತ್ತು ಯಶಸ್ವಿಯಾಗಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಇಡೀ ವಿಶ್ವವೇ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ನಮ್ಮ ನರೇಂದ್ರ ಮೋದಿ ಜಿ ಸಾಹೇಬರ ಕಾರ್ಯಕ್ರಮನ
ಇವತ್ತು ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಬ್ಬರು ಸಮ್ಮುಖದಲ್ಲಿ ಎರಡು ಸರ್ಕಾರದ ಸಮ್ಮುಖದಲ್ಲಿ ಇವತ್ತು ರೈತರಿಗೆ 10,000 ಅಕೌಂಟ್ಗೆ ಹಾಕಿರತಕ್ಕಂತ ಕೆಲಸ ಇವತ್ತು ಮಾಡಲಾರದಂತ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸಾಕಷ್ಟು ಮನೆಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಇವತ್ತು ಶೌಚಾಲಯಗಳು ಆಗಿರಬಹುದು ರಸ್ತೆಗಳು ಆಗಿರಬಹುದು ಇವತ್ತು ದೇಶ ಅಭಿವೃದ್ಧಿ ಪಥದತ್ತ ಸಾಗಬೇಕು ಒಂದು ಜಿಲ್ಲೆ ಸಾಗಬೇಕು ಒಂದು ತಾಲ್ಲೂಕು ಸಾಗಬೇಕಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಒಂದು ಪಕ್ಷದಿಂದ ಮಾತ್ರ ಸಾಧ್ಯ ವಿನ ಇವತ್ತು ಬೇರೆ ಪಕ್ಷದಿಂದ ಸಾಧ್ಯ ಅಸಾಧ್ಯ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ಆಗಿರಬಹುದು ಇವತ್ತು ದೇಶ ಆಗಲಿ ಇವತ್ತು ತಾಲ್ಲೂಕು ಆಗಿರಬಹುದು ಗ್ರಾಮ ಆಗಿರಬಹುದು ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಲೇಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ನೆಕ್ಸ್ಟ್ ಜನ ಕೈ ಹಿಡಿದೇ ಹಿಡಿತಾರೆ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಕೂಡ ಕ್ಷೇತ್ರದ ಹಾಗೂ ಪಕ್ಷದ ಸಂಡೂರು ಕ್ಷೇತ್ರದ ಹಿರಿಯ ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಇದೇ ಕ್ಷೇತ್ರದ ಮುಂದೆ ಬರ್ತಕ್ಕಂತಹ 2020 ರ ಗ್ರಾಮ ಪಂಚಾಯಿತಿ ಆಗಿರಬಹುದು ನಂತರದಲ್ಲಿನ ತಾಲೂಕು ಪಂಚಾಯಿತಿ ನಂತರದಲ್ಲಿನ ಜಿಲ್ಲಾ ಪಂಚಾಯಿತಿ ಚುನಾವಣಾ ಸಂದರ್ಭದಲ್ಲಿ ನಿರ್ತಕ್ಕಂತಹ ಒಂದು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ತಾವು ಕೊಡ್ತಕ್ಕಂತಹ ಸಲಹೆ ಸೂಚನೆಗಳಾದರೂ ಏನು ಸರ್ ಒಂದು ಹಿರಿಯಕರಾಗಿ ಸರ್ ಇವತ್ತು ಮುಂಬರುವ ಒಂದು ಗ್ರಾಮ ಪಂಚಾಯಿತಿ ಆಗಿರಬಹುದು ಜಿಲ್ಲಾ ಪಂಚಾಯಿತಿ ಆಗಿರಬಹುದು ತಾಲೂಕು ಪಂಚಾಯಿತಿ ಚುನಾವಣೆಗಳು ಆಗಿರಬಹುದು ಇವತ್ತು ಓದು ಬಾರಿ 2016 ರಲ್ಲಿ ಇವತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ 12 ಜನ ಇವತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಆದರೂ ಸುತ್ತಲೂ 8 ಜನ ಗೆದ್ದಿರತಕ್ಕಂತ ಒಂದು ಕಾಂಗ್ರೆಸ್ನರು ಇವತ್ತು ಕುತಂತ್ರ ರಾಜಕಾರಣ ಮಾಡಿ ಕ್ಯಾಟಗರಿ ಬರಲಾರದಂಗೇನೆ 8 ಜನ ಇರತಕ್ಕಂತ ಕ್ಯಾಟಗರಿ ತಗೊಂಡು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಈ ಒಂದು ಸಬ್ಜೆಕ್ಟ್ ಇವತ್ತು ತಾಲೂಕಿನಾದ್ಯಂತ ಅಬ್ಬಿದೆ ಅದಕ್ಕೋಸ್ಕರ ಮುಂಬರುವ ಚುನಾವಣೆಗಳಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನ ಗೆಲ್ಲದೇ ಗೆಲ್ಲಿಸ್ತಾರೆ ಇವತ್ತು ಕಾಂಗ್ರೆಸ್ನ ದುರಾಡಳಿತ ಇವತ್ತು ನೋಡಿ 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 ಜನ ಬೇಸತ್ತಿದ್ದಾರೆ ಇವತ್ತು ಅಭಿವೃದ್ಧಿ ಆಗಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಒತ್ತಿಲ್ಲಿಂದನೇ ಅಂತ ಜನ ತೀರ್ಮಾನ ಮಾಡಿದರೆ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಆಗಿರಬಹುದು ತಾಲೂಕು ಪಂಚಾಯಿತಿ ಆಗಿರಬಹುದು ಜಿಲ್ಲಾ ಪಂಚಾಯಿತಿಗಳು ಆಗಿರಬಹುದು ಎಲ್ಲಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೃಹತ್ ಮಟ್ಟದಲ್ಲಿ ಹೊರಹೊಮ್ಮದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡತಕ್ಕಂತದ್ದು ಎಷ್ಟು ಮಟ್ಟಿಗೆ ಸರಿ ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಾ ಸರ್ ನಾವು 2018 ರ ವಿಧಾನಸಭಾ ಚುನಾವಣೆ ಆಗಿರಬಹುದು ಲೋಕಸಭಾ ಚುನಾವಣೆಗಳು ಆಗಿರಬಹುದು ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಆಗಿರಬಹುದು ನಾವು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ಎಲ್ಲರೂ ಸಮಾನರು ನಮ್ಮ ಗೋರ್ಪಡೆ ಸಾಹೇಬರವರ ಸಿದ್ಧಾಂತ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಎಲ್ಲರೂ ನಾವು ಸಮಾನರು ಅನ್ನೋದು ಮಾತ್ರ ಉದ್ದೇಶ ಇಟ್ಕೊಂಡು ನಾವು ಮತ ಕೇಳಕ್ಕೆ ಹೋಗ್ತೇವಿನ ನಾವು ಜಾತಿನ ನಾವು ಎಲ್ಲೂ ಉಪಯೋಗ ಮಾಡ್ತಾ ಇಲ್ಲ ಸರ್ ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ ಅಂತ ಒಂದು ನಾಡಿನ ಯುವಜನತೆಗಾಗಲಿ ಹಾಗೂ ತಮ್ಮ ಕ್ಷೇತ್ರದ ಯುವಜನತೆಗಾಗಲಿ ತಾವು ಕೊಡ್ತಕ್ಕಂತಹ ಸಲಹೆ ಸೂಚನೆಗಳಾದರೂ ಏನು ಸರ್ ಇವತ್ತು ಯುವಕರ ಬಗ್ಗೆ ಹೇಳಬೇಕಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 32% ಇವತ್ತು ಯುವಕರು ಅನ್ಎಂಪ್ಲಾಯ್ಮೆಂಟ್ ನಲ್ಲಿ ಇವತ್ತು ಇದೆ ಈ ಸಮಸ್ಯೆನ ನಾನು ನಿವಾರಿಸಲು ಪ್ರಾಮಾಣಿಕವಾಗಿ ವಿಧಾನಸಭಾ ಚುನಾವಣೆ ನಂತರ ನಾನು ಸೋತ್ರ ಸುತ್ತನೂ ಇವತ್ತು ಯುವಕರನ್ನ ಕಷ್ಟಗಳಿಗೆ ಸ್ಪಂದನೆ ಮಾಡಿ ಅವರಿಗೆ ಯಾವುದು ಪಾಸಿಬಿಲಿಟಿ ಇದೆ ಯಾವ ಕೆಲಸಕ್ಕೆ ಸೇರಿಸ್ಬೇಕು ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ ಇವತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳಾಗಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಪ್ರತಿಯೊಂದು ವಿದ್ಯಾರ್ಹತೆ ಉಳ್ಳ ಇವತ್ತು ಫಲ ಅಭ್ಯರ್ಥಿಗಳು ಇವತ್ತು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯುವಕರು ಸಾಕಷ್ಟು ಜನ ಹೊಂದಿದ್ದಾರೆ ಅವರಿಗೆ ಜಿಂದಾಲಲ್ಲಿ ಇವತ್ತು ಸಾಕಷ್ಟು ಈ ಕೊರೋನಾ ಇರೋದ್ರಿಂದ ಈ ಎಂಪ್ಲಾಯ್ಮೆಂಟ್ ಸುತ್ತ ರಿಮೂವ್ ಮಾಡ್ತಾ ಇದ್ದಾರೆ ಸಾಕಷ್ಟು ಇದು ಬಹಳ ಇವತ್ತು ಬಹುದೊಡ್ಡ ಒಂದು ಸಮಸ್ಯೆಯಾಗಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಬೇರೂರಿದೆ ಇವತ್ತು ಮುಂದೆ ಈ ದೇವರು ನನಗೆ ಆ ಶಕ್ತಿ ಕೊಟ್ಟಾಗ ಈ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸಲು ಶಾಶ್ವತವಾಗಿ ಪ್ರಮಾಣ ಪ್ರಯತ್ನ ಮಾಡ್ತೀನಿ ಕಟ್ಟ ಕಡೆಯದಾಗಿ ತಮಗೆ ಕೇಳೋದಾದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ರಾಜಕೀಯ ಅನ್ನೋದು ಒಂದು ಮಹಾ ಕಷ್ಟದ ಕೆಲಸ ಈ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯದ ಜೊತೆ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಗೆ ಗಮನ ಹರಿಸ್ತಾ ಇದ್ದೀರ ಸರ್ ತಾವು ಸರ್ ನಮ್ಮ ತಂದೆಯರೇ ಮಾಡಿರ್ತಕ್ಕಂಥ ನಮಗೆ ಬ್ರ್ಯಾಂಡ್ ಶಾಪ್ಸ್ ಇದ್ದಾವೆ ಆಮೇಲೆ ನಮ್ಮ ಅಜ್ಜಿದು ನಮ್ಮ ಭೂಮಿ ಇದೆ ಆ ಒಂದು ಭೂಮಿಗಳನ್ನು ನಾವು ಬೆಳೆ ಬೆಳೀತಂತ ವ್ಯವಹಾರ ಮಾಡ್ಕೊಂತ ನಾವು ಜೀವನ ಸಾಕ್ತಾ ಇದ್ದೀವಿ ರಾಜಕಾರಣ ಅನ್ನೋದು ಭಾಳ ಕಷ್ಟದ ಕೆಲಸ ಆ ದೇವರು ನನಗಿನ್ನ ಸಣ್ಣ ವಯಸ್ಸಿನಲ್ಲೇ ಈ ಒಂದು ಉನ್ನತ ಸ್ಥಾನದಲ್ಲಿ ನನಗೆ ಇವತ್ತು ಉನ್ನತ ಒಂದು ಸ್ಥಾನದಲ್ಲಿ ಕುಂದಿರಿಸಿದ್ದಾರೆ ಆ ಕಾರ್ತಿಕೇಯ ಕುಮಾರಸ್ವಾಮಿ ಆಶೀರ್ವಾದದಿಂದ ಜನರನ್ನ ವಿಶ್ವಾಸ ಗಳಿಸಲಿ ಎಲ್ಲಿನೂ ನಾನು ಕೆಟ್ಟ ಕೆಲಸಗಳಿಗೆ ಕೈ ಹಾಕಲಾರ್ದಂಗೆ ಒಳ್ಳೆ ಕೆಲಸಗಳೇ ನನ್ನ ಶಕ್ತಿ ಎಷ್ಟೈತೆ ಅಷ್ಟು ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ನಮ್ಮ ನಾಡಿನ ಜನತೆಗೆ ತಾವು ವ್ಯಕ್ತಪಡಿಸಿದ್ದೀರಾ ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್
ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಮುಂದೆ ಬರ್ತಕ್ಕಂತಹ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ವಿಧಾನಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಶಾಸಕ ಅಭ್ಯರ್ಥಿಯಾಗುವ ಲಕ್ಷಣಗಳಿರುವಂತಹ ಸನ್ಮಾನ್ಯ ಶ್ರೀ ಡಿ ರಾಘವೇಂದ್ರ ಅಲಿಯಾಸ್ ಮಂಜು ಅವರು ಆಡಿದ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡುತ್ತಿರುತ್ತಾರೆ ಇಂತಹವರನ್ನು ಗುರುತಿಸಿ ನಿಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದು ನಿರ್ಧಾರವು ನಿಮ್ಮದು ಭರವಸೆ ಮಾತ್ರ ನಮ್ಮದು ಮತ್ತು ಚುನಾವಣಾ ಸಂದರ್ಭದಲ್ಲಿ ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಜೈ ಹಿಂದ್ ನಮಸ್ಕಾರ।